ಮತ್ತೆ ಶಬರಿಮಲೆಗ ಹೆಣ್ಮಕ್ಳು ಒಳಗೆ ಹೋಗಬಾರ್ದು, ಗಂಡ್ಸು ಮಕ್ಕಳು ಹೋಗಬೇಕು. ಆ ಗಂಡ್ಸು ಮಕ್ಕಳು ಎಲ್ಲಿಂದ ಹುಟ್ಟಿದ್ರಿ? ಮೈಲಿಗೆ ಮೈಲಿಗೆ ಅಂತಾರೆ. ಹೆಣ್ಮಕ್ಳಿಗೆ ಏನ್ರಿ ಮೈಲಿಗೆ? ಗಂಡ್ಸು ಮಕ್ಕಳಿಗಿಲ್ಲ ಮೈಲಿಗೆ. ಆ ಮೈಲಿಗಿಲಿಂದ ಮನುಷ್ಯ ಹುಟ್ಟತಾನ. ಮೈಲಿ ಮನುಷ್ಯನೇ ಮೈಲಿಗೆ ಅದ. ಮತ್ತೆ ಅವ್ರು ಹೆಂಗೆ ಮಾಡಿ, ಇವ್ರು ಹೆಂಗೆ ಮೈಲಿಗೆ ಹೆಣ್ಮಕ್ಕಳು? ಹಾಂ, ಮತ್ತೆ ಈಗ ದೇವರು ಗುಡ ಬಾಯ್ದಾಗ ನೀರು ಇರ್ತಾವ, ಅವು ನೀರು ಪವಿತ್ರವ ಅಂಥೇಳಿ ತೆಲಿಮೆ ನೀರು ಹಾಕೊಂಡು ಮೈ ತೊಳ್ಕೊಂಡು ಯಾರಿಗೆ ಮುಟ್ಟಲ್ದಪ್ಲೆ ಹೋಗಿ ನೀರು ತಂದು ದೇವ್ರಿಗೆ ಅಭಿಷೇಕ ಮಾಡ್ತೇವೆ. ಅದ್ರಾಗ ಊರು ಮೀನ, ಊರು ಕಪ್ಪಿ, ಊರು ಹುಳ ಎಲ್ಲ ಕುಡಿತಾವ. ಅದು ಹೆಂಗೆ ನೀರು ಮೈಲಿಗೆ ಆಯ್ತವ್ರಿ, ಮಡಿ ಆಯ್ತವ್ರಿ ಅವು ಬಾಯ್ದಾಗಿನ ನೀರು. ಹೂವು ಅದ, ಈಗ ಓಡ್ ಚಲೋ ಹೂವು ಬಿಸ್ತದ, ಒಂದು ಹೂವು. ಆ ಹೂವಕ್ಕೆ ಊರು ದುಂಬಿ ನೊಣ ಜೇನೊಣ ಅವು ಇವು ಎಲ್ಲ ಕುಂತು ಅದ್ರದ್ದೆಲ್ಲ ಅದು ಹೀರ್ಕೊತಾವ. ಅದು ಒಯ್ದು ಶಬರಿಮಲೆ ಮ್ಯಾಗ ಏರಿಸ್ತಾರ, ಮತ್ತು ದೇವ್ರಿಗೆ ಏರಿಸ್ತೇವು. ಮತ್ತು ಅದು ಹೆಂಗೆ ಮಡಿ ಆಯ್ತದ್ರಿ? ಅದು ಮೈಲಿಗೆ ಆಗಿಲ್ಲೇನು ಹೂವು? ಮತ್ತು ಈಗ ಹೆಣ್ಮಕ್ಳಿಗೆ ಯಾಕೆ ಹೋಗಬಾರ್ದು? ಆ ಮೈಲಿಗಿಲಿಂದೇ ಮನುಷ್ಯ ಹುಟ್ಟ್ಯಾನ. ಮಡಿ ಎಲ್ಲದ, ಮೈಲಿಗೆ ಎಲ್ಲದ. ಅವ ಗಣಸ ಹೆಂಗೆ ಮೈಲಿಗೆ ತಾ ಗಣಸು ಭೀ ಮೈಲಿಗಿಲಿಂದೇ ಹುಟ್ಟ್ಯಾನ. ಆ ಹೆಣ್ಣು ನಮ್ಮದೇ ಮನುಷ್ಯನೇ ಮೈಲಿಗೆ ಅದ. ಮತ್ತಂದ್ರೆ ಮಡಿ ಎಲ್ಲಿ ಅದ? ಮಡಿ ಎದುರಾಗದ ಹೇಳ್ತು.